ನಾನೇ ಹೀಗೆ ಮದುವೆ ಆಗ್ಬೋದಂತ ಕೇಳಿದ್ದು, ಮತ್ತೆ ಅವಳು ಸ್ವಲ್ಪ ಸಮಯ ತಕೊಂಡ್ಳು. ಮತ್ತೆ ಅಂದ್ರೆ ನೀವು ಮೊದಲಿಂದ ಧೈರ್ಯವಂತ, ಯಾರು ಮುಖಾಂತರ ಹೋದ್ರೆ ಹೇಳಿದ್ರೆ ಡೈರೆಕ್ಟ್ ಅಪ್ರೋಚ್ ಆದ, ಡೈರೆಕ್ಟ್ ಅಪ್ರೋಚ್ ಆದ, ಡೈರೆಕ್ಟ್ ಅಪ್ರೋಚ್ ಮುಖಾಂತರ ಹೋದಂಗೆ ನೆನಪ. ವಾಟ್ ಮೇ ಬಿ ದ ರಿಯಾಕ್ಷನ್ ಅಂತ ಹೇಳಿ ಏನು ಯೋಚನೆ ಮಾಡ್ಲಿಲ್ಲ, ಈಗಿನ ಹುಡುಗರದನ್ನೆಲ್ಲ ಯೋಚನೆ ಮಾಡಲ್ಲ. ಅವಾಗ ಅಂದ್ರೆ ಹಿ ಕಮ್ಸ್ ಫ್ರಮ್ ಅನ್ ಆರ್ಥೋಡಾಕ್ಸ್ ಫ್ಯಾಮಿಲಿ, ವೆರಿ ವೆರಿ ಮಚ್ ಆರ್ಥೋಡಾಕ್ಸ್. ಆರ್ಥೋಡಾಕ್ಸ್ ಅಂದ್ರೆ ಧಾರ್ಮಿಕವಾಗಿ ತುಂಬಾ ಇನ್ಕ್ಲಿನೇಷನ್ ಇರೋ, ವೆರಿ ನೈಸ್ ಪೀಪಲ್. ಸೊ ನೀವು ಒಪ್ಕೊಂಡ್ರಿ, ಮತ್ತೆ ಮನೆಗೆ ಹೇಗೆ ತಿಳಿಸಿದ್ರಿ? ನಾರ್ಮಲ್ ಆಗಿ ತಿಳಿಸಿದೆ. ಹೀಗೆ ಅವ್ರು ನನಗೆ ಹುಡುಕ್ತಾ ಇದ್ರು, ತಂದೆ ತಾಯಿ ಜಾತಕ ಎಲ್ಲ ತೋರಿಸಿ, ಫೋಟೋ ಎಲ್ಲ ತೋರಿಸಿ. ಹಾಗಿರುವಾಗ ನಾನು ಹೀಗೆ ಹೇಳಿದೆ, ಹೀಗೆ ಈಗ ಒಂದು ಹುಡುಗಿ ಉಂಟು, ಒಪ್ಪುತ್ತೀರಾ ಅಂತ. ಆಯ್ತು ಹೇಳಿ ನೋಡ್ಲಿಕ್ಕೆ ಹೋದೆವು, ಮತ್ತೆ ಮಾತುಕತೆ ಆಯ್ತು, ಒಪ್ಪಿಗೆ ಆಯ್ತು. ಎಲ್ಲಿ ನಿಮ್ದು ಊರು? ಎಲ್ಲಿ? ಮಣಿಪಾಲ್. ಮಣಿಪಾಲ್ ಮಣಿಪಾಲ್ ಒಟ್ಟಿಗೆ ಸೇರ್ತಾ ಇದ್ದದ್ದು ಆಫೀಸ್. ಜಾತಕ ಕೂಡಿ ಬಂತ? ಜಾತಕ ನಾವು ನೋಡ್ಲಿಲ್ಲ. ಯಾಕೆಂದ್ರೆ ಅಪ್ಪ ಹೇಳಿ, ನನ್ನ ತಂದೆ ಆಕ್ಚುಲಿ ನಾನು ಮೂರು ಸಲ ರಿಜೆಕ್ಟ್ ಮಾಡಿದ್ದೆ, ನಾನು ಮದುವೆ ಆಗುದಿಲ್ಲ ಅಂತ ಕೂತ. ಯಾರನ್ನು ರಿಜೆಕ್ಟ್ ಮಾಡಿದ್ರಿ ಪ್ರಪೋಸಲ್ ಅನ್ನ? ಇವರನ್ನೇ. ಸೊ ಇಟ್ ವಾಸ್ ಒನ್ ಸೈಡೆಡ್ ಫಸ್ಟ್. ಅವರು ಹೇಳಿದ್ರು ಇಲ್ಲ ಅಲ್ಲ ಈ ರಿಜೆಕ್ಷನ್ಗೆ ಬರುವ, ನನಗೆ ಇಷ್ಟ ಉಂಟು ಅಂತ ಹೇಳಿದ್ರು ಅವರು. ಅವರು ಪ್ರಪೋಸ್ ಮಾಡಿದ್ರು ಮೂರು ಸಲ ಕೂಡ. ನಾನು ಹೇಳಿದೆ ನಾನು ಮದುವೆ ಆಗುವ ಇದರಲ್ಲಿ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಪ್ರತಿ ಎಲ್ಲದರಲ್ಲೂ ನಮಗೆ ಒಪೋಸಿಟ್. ಇದು ನಮ್ಮ ಆಫೀಸಲ್ಲಿ ಆಗ್ಲಿ, ಅವರು ಬರ್ದದಲ್ಲಿ ನಾನು ಬರ್ದದಲ್ಲಿ ಅವರಿಗೆ ಯಾವತ್ತೂ ತಪ್ಪು ಹುಡುಕಬೇಕು, ಮತ್ತೆ ಇದರಲ್ಲೂ ಕೂಡ. ಸೊ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ವಿ ಅವರ್ ವಿ ಕ್ಯಾನ್ ಕಂಟಿನ್ಯೂ ಇಸ್ ಕಂಪೇರ್ಡ್. ಎಲ್ಲ ಕಂಟಿನ್ಯೂ ಆಗ್ಲಿಕ್ಕೆ ಸ್ಟಾರ್ಟೇ ಆಗ್ಲಿಲ್ಲ, ನಂತರ ಕಂಟಿನ್ಯೂ ಆದದ್ದು. ಸೊ ಮೂರು ಸಲ ಆದ ನಂತರ ಅಪ್ಪನಿಗೆ ಆಸ್ಟ್ರಾನಮಿ ಬಗ್ಗೆ ತುಂಬಾ ಆಸಕ್ತಿ ಇತ್ತು, ಇವರಿಗೂ ಆಸಕ್ತಿ ಇದೆ. ಸೊ ಮೂರು ಸಲ ಬೇಡ ಅಂತ ಹೇಳಿದಾಗ ಇವರು ಮನೆಗೆ ಬಂದು, ನೀನಲ್ಲದ್ರೆ ನಿನ್ನ ಅಪ್ಪನ ಹತ್ರ ಕೇಳ್ತೇನೆ ಅಂತ ಹೇಳಲಿಲ್ಲ. ಇದು ನಾನು ಅನ್ಕೊಂಡದ್ದು. ಅವರು ಆಸ್ಟ್ರಾನಮಿ ಮಾತಾಡ್ತಾ ಮಾತಾಡ್ತಾ, ನನ್ನ ತಂಗಿ ಫಸ್ಟಿಗೆ ಮದುವೆ ಆಗಿತ್ತು, ಅವಳು 2 ವರ್ಷ ಸಣ್ಣ, ಬಟ್ ಅವಳು ಯು ಎಸ್ ಎಗೆ ಹೋಗಿ ಆಗಿತ್ತು. ಸೊ ತಂದೆಗೆ ಚಿಂತೆ ಇತ್ತು, ಈ ಹುಡುಗಿ ಯಾಕೆ ಮದುವೆ ಆಗ್ತಾ ಇಲ್ಲ ಅಂತ. ಇವರು ಬಂದು ಕೇಳಿದಾಗ ಓ ಬೆಸ್ಟ್ ಪರ್ಸನ್ ಅಂತ ಹೇಳಿ ಅವರು ಒಪ್ಪಿ. ನಿಮ್ಮ ತಂದೆ ಇವರು ಮೊದಲು ಇಂಪ್ರೆಸ್ ಮಾಡಿದ್ದಾರೆ, ಫಸ್ಟ್ ಇಂಪ್ರೆಷನ್ ಇವರು. ಆಯ್ತಾ, ಕೊನೆಗೆ ಎಲ್ರಿಗೂ ನಾನು ಒಂದು 3 ದಿವಸ ಏನು ಕ್ಯಾಂಪ್ ಅಲ್ಲಿ ಇದ್ದೆ. ಬಂದಾಗ ಎಲ್ಲರ ಮುಖ ಅರಳಿದೆ, ಅರಳ್ತಾ ಇದೆ. ಏನಾಯ್ತು ಕೇಳಿದೆ. ಅಷ್ಟಾಗುವಾಗ ಹೀಗೆ ಹೀಗೆ ಬಾಲಚಂದ್ರ ಬಂದು ಕೇಳಿದಾನೆ ಅಂತ ಆಯ್ತು. ಕೇಳಿದಾನಂದ್ರೆ ಹಾಗಿದ್ರೆ ನನ್ಗೆ ಗೊತ್ತಿಲ್ಲ, ನಾನು ಬೇಡ ಹೇಳಿದ್ದೆ ಫಸ್ಟಿಗೆ, ಆಲ್ರೆಡಿ ಬೇಡ ಹೇಳಿದ್ದೆ. ಅಂದ್ರೆ ಅವರು ನಿಮ್ಮ ತಂದೆಯನ್ನು ಅಪ್ರೋಚ್ ಆಗುವಾಗ ನೀವು ಮನೆಯಲ್ಲಿ ಇರಲಿಲ್ಲ? ಇರಲಿಲ್ಲ. ನಾನು ಅಲ್ಲ, ನೀವು ಇಲ್ಲದ ಸಮಯ ನೋಡಿ ಬಂದಿದ್ದಾರೆ. ಹೌದು. ಅಂಡ್ ಇಟ್ಸ್ ಆಲ್ ರೈಟ್, ಅದಕ್ಕೆ ಬೇಜಾರೇ ಇಲ್ಲ ನನಗೆ ಖಂಡಿತವಾಗಿಯೂ. ಆವಾಗ ಡಿಸಿಷನ್ ಅಲ್ಲ, ಬೇಜಾರು ಮಾಡ್ಲಿಕ್ಕಿಲ್ಲ ಈಗ, ಇನ್ನು ಖಂಡಿತ ಇಲ್ಲ, ಬೇಜಾರೂ ಇಲ್ಲ. ಹಾಗೆ ಕೇಳಿದಾಗ ಅಪ್ಪ ಹೇಳಿದ್ರು, ಹೀಗೆ ಬಾಲಚಂದ್ರ ಬಂದಿದ್ದ ಹೇಳಿದ್ದ, ಇಷ್ಟ ಇದೆ ಅಂತ ಹೇಳಿದ್ದ. ಅವಾಗ ನಾನು ಹೇಳಿದೆ, ನನ್ನನ್ನು ಯಾರು ಕೇಳಲಿಲ್ಲಲ್ಲ, ನಾನು ಬೇಡ ಹೇಳಿದ್ದೆ ಆಲ್ರೆಡಿ. ಅವರು ಆಲ್ರೆಡಿ ಹೇಳಿದ್ರು ತಮ್ಮನಿಗೆ ತಂಗಿಗೆಲ್ಲ ಟಿಕೆಟ್ ಮಾಡಿ, ಎಲ್ಲ ಔಟ್ಸೈಡ್ ಇದ್ರು. ಸೊ ನೀವು ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿ ನನಗೆ ಡಿಸಿಷನ್ ತಕ್ಕೊಳ್ಳಿಕ್ಕೆ ಟೈಮ್ ಬೇಕು ಅಂತ. ಕೊನೆಗೆ ಸಣ್ಣ ತಂಗಿ, ಅವಳು ಡಾಕ್ಟ್ರು ಈಗ, ಅವಳು ಹೇಳಿದ್ಲು, ನೋಡು ನಿನ್ನ ನಿಮ್ಮದೆಲ್ಲ ಎಲ್ಲ ಒಂದೇ ಫೀಲ್ಡ್, ಹಿ ನೋಸ್ ಯು, ಯಾಕೆ ಆಗ್ಬಾರ್ದು ಅಂತ ಕೇಳಿದ್ರು. ಕೊನೆಗೆ ದಟ್ ವಾಸ್ ದ ಅಂದ್ರೆ ಅಂತ ಹೇಳಿದ್ರೆ ಕಾಲ ಕೂಡಿ ಬರ್ಬೇಕಂತೆ.